ಪಿತರತುರಗುರು ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ನಗರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೋಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯುವ. ನಿನ್ನೆ ನೋಡಿದ್ವಿ, ಹನುಮಂತ ಎಲ್ಲ ಲಂಕೆಯನ್ನ ಹುಡುಕ್ತಾ ಸೀತೆಯನ್ನ ಕಾಣುವಲ್ಲಿ ಬೇಕಾದಷ್ಟು ನೋಡಬಾರದ ದೃಶ್ಯಗಳನ್ನು ನೋಡಿದ. ಆದರೆ ಮನಸ್ಸು ಎಷ್ಟು ಮುಖ್ಯ, ಎಷ್ಟು ನಿಗ್ರಹದಲ್ಲಿ ಇರಬೇಕು ಮನಸ್ಸು. ಕೆಟ್ಟ ಪದಾರ್ಥಗಳ ನಡುವೆ ಇದ್ದರೂ ಕೂಡ ಮನಸ್ಸು ಗಟ್ಟಿ ಇರಬೇಕು ಅನ್ನೋದನ್ನೆಲ್ಲ ನಿನ್ನೆ ನೋಡಿದೆವು. ಈಗ 12ನೆಯ ಸರ್ಗವನ್ನ ನಾವು ನೋಡ್ತಾ ಇದ್ದೇವೆ. ಸತಸ್ಯ ಮಧ್ಯೆ ಭವನಸ್ಯ ಸಂಸ್ಥಿತೋ ಲತಾ ಗ್ರಹಾನ್ ಚಿತ್ರ ಗ್ರಹಾನ್ ನಿಶಾ ಗ್ರಹಾನ್ ಜಗಾಮ ಸೀತಾಂ ಪ್ರತಿ ದರ್ಶನೋತ್ಸುಕೋ ನಚೈವ ತಾಂ ಪಶ್ಯತಿ ಚಾರು ದರ್ಶನಾಂ. ಇಡೀ ಮನೆಯನ್ನ ಇನ್ನೊಮ್ಮೆ ಸುತ್ತಿ ಬಂದ. ಲತಾಗ್ರಹಾನ್, ಲತಾಗ್ರಹ ಅಂದ್ರೆ ಬಳ್ಳಿ ಮಾಡ ಅಂತ ಕನ್ನಡದಲ್ಲಿ ಕರೀತಾರೆ. ನಮಗೆ ಬೇಕಾದಂತೆ ಬಳ್ಳಿಯನ್ನ ಶೇಪ್ ಮಾಡಿಕೊಂಡು ಇರೋದು, ಅದು ನೆರಳಿನ ಹಾಗೆ ಇರುತ್ತೆ, ಅದನ್ನ ಬಳ್ಳಿ ಮಾಡ ಅಂತ ಕರೀತಾರೆ. ಉದ್ಯಾನಗಳಲ್ಲಿ ಅದನ್ನ ನೋಡಿರುತ್ತೇವೆ. ಚಿತ್ರಗ್ರಹ ಅತ್ಯಂತ ಅಚ್ಚರಿಯೆನಿಸುವ ವಿನ್ಯಾಸ. ಈ ತರಹದ ಒಂದು ಮನೆಯನ್ನೆಲ್ಲ ಸುತ್ತಿ ಬಂದ, ಸೀತೆ ಕಾಣಲಿಲ್ಲ. ಸ ಚಿಂತಯಾಮಾಸ ತತೋ ಮಹಾಕಪಿ ಪ್ರಿಯಾಮ ಪಶ್ಚನ್ ರಘುನಂದನಸ್ಯ ತಾಂ ಧ್ರುವನ್ನ ಸೀತಾ ಧ್ರಿಯತೆ ಯಥಾ ನ ಮೇ ವಿಚಿನ್ವತೋ ದರ್ಶನ ಮೇತಿ ಮೈಥಿಲೀ. ಖಂಡಿತವಾಗಿ ಸೀತೆ ಬದುಕಿರಲಿಕ್ಕಿಲ್ಲ, ಇದ್ದಿದ್ರೆ ಕಾಣ್ತಾ ಇದ್ಲೋ ಏನೋ, ಇಲ್ಲವೇ ಇಲ್ಲ, ಆದ್ದರಿಂದ ಅವಳು ಕಾಣ್ತಾ ಇಲ್ಲ. ಸಾರಾಕ್ಷಸಾನಾಂ ಪ್ರವರೇಣ ಬಾಲ ಸ್ವಶೀಲ ಸಂರಕ್ಷಣ ತತ್ಪರಾ ಸತಿ ಅನೇನ ನೂನಂ ಪ್ರತಿ ದುಷ್ಟ ಕರ್ಮಣ ಹತಾ ಭವೇತ್ ಆರ್ಯಪತೆ ಸ್ಥಿತಾ ಪರಾ. ಖಂಡಿತವಾಗಿ ತನ್ನ ಶೀಲವನ್ನು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಸತ್ತಿರಬೇಕು ಅವಳು. ಈ ಭೋಗಪ್ರಧಾನವಾದ ಲಂಕೆಯಲ್ಲಿ ವಿರಕ್ತಿಯನ್ನ ಹೊತ್ತು ಸತ್ತ ಅನೇಕ ಹೆಣ್ಣು ಮಕ್ಕಳಲ್ಲಿ ಇವಳೂ ಒಬ್ಬಳು ಇರಬೇಕು. ವಿರೂಪ ರೂಪ ವಿಕೃತ ವಿವರ್ಚಸೋ ಮಹಾನನ ದೀರ್ಘ ವಿರೂಪ ದರ್ಶನ ಸಮೀಕ್ಷತಾ ರಾಕ್ಷಸರ ಜಯೋಷಿತೋ ಭಯಾದ್ವಿನಷ್ಟ ಜನಕೇಶ್ವರಾತ್ಮಜ. ಅತ್ಯಂತ ಕುರೂಪ ಇರುವ, ವಿಕೃತವಾದ, ಕೆಟ್ಟ ರೂಪ ಇರುವ, ಮಹಾನನಾಹ ದೊಡ್ಡ ಮೊರೆ ಇರುವ, ದೀರ್ಘ ವಿರೂಪ ದರ್ಶನಾಹ, ಈ ತರಹದ ರಕ್ಕಸ ರಾಜನ ಊರಿನಲ್ಲಿರುವ ಹೆಣ್ಣು ಮಕ್ಕಳನ್ನು ನೋಡಿ ಎದೆಯುಡಿದು ಸತ್ತಿರಬೇಕು. ಸೀತಾಂ ಅದೃಷ್ಟ್ವಾ ಶನವಾಪ್ಯ ಪೌರುಷಂ ವಿಹೃತ್ಯ ಕಾಲಂ ಸಹ ವಾನರೈಶ್ಚಿರಂ ನಮೇಸ್ತಿ ಸುಗ್ರೀವ ಸಮೀಪ ಗಾಗತಿ ಸುತೀಕ್ಷ್ಣ ದಂಡೋ ಬಲವಾನಶ್ಚ ವಾನರಃ. ಸೀತೆಯನ್ನ ಕಾಣದೆ ನನ್ನ ಪರಾಕ್ರಮಕ್ಕೆ ಅರ್ಥವೇ ಇಲ್ಲ. ವಿಹೃತ್ಯ ಕಾಲಂ ಸಹ ವಾನರೈಶ್ಚಿರಂ, ದೀರ್ಘಕಾಲ ಓಡಾಡಿ
ಸೀತೆಯನ್ನ ಕಾಣದೆ ಸುಗ್ರೀವನ ಬಳಿಗೆ ಹೋಗಬಹುದೇ? ಸುತೀಕ್ಷ್ಣ ದಂಡ, ತೀವ್ರವಾದ ಶಿಕ್ಷೆಯನ್ನ ನೀಡುವವ ಬಲವಾಂಶ್ಚ ವಾನರ. ದೃಷ್ಟಮಂತಪುರಂ ತರವಂ ದೃಷ್ಟ ರಾಕ್ಷಸಯೋಚಿತ ನ ಸೀತಾ ದೃಶ್ಯತೆ ಸಾಧ್ವಿ ವೃಥಾ ಜಾತೋ ಮಮಶ್ರಮ. ಅಂತಃಪುರವನ್ನೆಲ್ಲ, ಅಂತಃಪುರ ಅಂದ್ರೆ ಒಳಮನೆ, ಒಳಮನೆಯನ್ನೆಲ್ಲ ನೋಡಿದೆ, ರಕ್ಕಸನ ಹೆಂಡತಿಯರನ್ನೂ ಕಂಡೆ, ಸೀತೆ ಮಾತ್ರ ಕಾಣಲಿಲ್ಲ. ಕಿನ್ನು ಮಾಂವಾ ನರಸರ್ವೇ ವಕ್ಷಂತಿ ಗತಂ ಸಂಗತಾ ಗತ್ವಾ ತತ್ರ ತ್ವಯಾ ವೀರ ಕಿಂಕೃತಂ ತದ್ವದಸ್ವನಃ. ಕಪಿಗಳೆಲ್ಲ ನಾನು ಹೋದ್ಮೇಲೆ ಏನು ಹೇಳ್ತಾರೋ ಏನು, ಕಡಲನ್ನು ದಾಟಿ ಹೋದೆಯಲ್ಲ ಸೀತೆ ಸಿಕ್ಕಳ ಅಂತ ಕೇಳಿದ್ರೆ ಏನು ಹೇಳಲಿ, ಕಲ್ಪನೆ ಮಾಡಿಕೊಂಡು ಹೇಳಲಿಕ್ಕಾಗ್ತದ? ಅದೃಷ್ಟ್ವಾ ಕಿಂ ಪ್ರವಕ್ಷ್ಯಾಮಿ ತಾಮಹಂ ಜನಕಾತ್ಮಜಾಂ ಧ್ರುವಂ ಪ್ರಾಯಮುಪಾಸಿಷ್ಯೇ ಕಾಲಸ್ಯ ವ್ಯತಿವರ್ತನೆ. ಸೀತೆಯನ್ನ ನೋಡದೆ ಏನು ಹೇಳಲಿ, ಇಷ್ಟೊಂದು ಟೈಮ್ ವೇಸ್ಟ್ ಆಯ್ತಲ್ಲ ಅಂದ್ರೆ ಏನು ಹೇಳಲಿ. ಕಿಂವಾ ವಕ್ಷ್ಯತಿ ವೃದ್ಧಶ್ಚ ಜಾಂಬವಾನ್ ಅಂಗದಶ್ಚ ಸಹ ಗತಂ ಪಾರಂ ಸಮುದ್ರಸ್ಯ ವಾನರಶ್ಚ ಸಮಾಗತಾ. ಗತಂ ಪಾರಂ ಸಮುದ್ರಸ್ಯ, ಕಡಲಿನಿಂದಾಚೆ ಇರುವ ಕಪಿಗಳು ಏನು ಹೇಳಿಯಾರು, ಇದಕ್ಕೋ ನೀನು ಹೋಗಿದ್ದು, ಹೋದ ಕೆಲಸ ಆಗಲಿಲ್ವಲ್ಲ ಅಂದ್ರೆ ಏನು ಹೇಳಲಿ, ಇನ್ನು ಜಾಂಬವಂತ ಕೇಳಿದ್ರೆ ಏನು ಹೇಳಲಿ ಅಂತ ಹೀಗೆ ಯೋಚನೆ ಮಾಡ್ತಾ ಅನಿರ್ವೇದ ಮಾತಾಡ್ಬೇಡ ಅಂತೇಳಿ, ಅನಿರ್ವೇದ ಶ್ರಿಯೋ ಮೂಲಂ ಅನಿರ್ವೇದ ಪರಂ ಸುಖಂ ಭೂಯಸ್ತತ್ರ ವಿಚೇಷ್ಯಾಮಿ ನ ಯತ್ರ ವಿಚಯಕೃತ. ಯಾವುದೇ ಸಂದರ್ಭದಲ್ಲಿಯೂ ಉತ್ಸಾಹ ಕಳ್ಕೊಳ್ಬಾರದು. ನಿರ್ವೇದ ಅಂದ್ರೆ ನಿರುತ್ಸಾಹ, ಅನಿರ್ವೇದ ಅಂದ್ರೆ ಉತ್ಸಾಹ. ಅನಿರ್ವೇದ ಶ್ರಿಯೋ ಮೂಲಂ, ಉತ್ಸಾಹ ಅನ್ನೋದು ಎಲ್ಲ ಸಂಪತ್ತಿಗೆ ಮೂಲ. ಅನಿರ್ವೇದ ಪರಂ ಸುಖಂ, ಉತ್ಸಾಹ ಕಳೆದುಕೊಳ್ಳದೇ ಇರೋದೇ ಸುಖ ಸಾಧನ. ಭೂಯಸ್ತತ್ರ ವಿಚೇಷ್ಯಾಮಿ, ಮತ್ತೆ ಹುಡುಕುತ್ತೇನೆ. ನಯತ್ರ ವಿಚಯಕೃತ, ನಾನು ಹುಡುಕದ ಜಾಗದಲ್ಲಿ ಹುಡುಕುತ್ತೇನೆ. ಅನಿರ್ವೇದೋ ಹಿ ಸತತಂ ಸರ್ವಾರ್ಥೇಷು ಪ್ರವರ್ತಕ ಕರೋತಿ ಸಫಲಂ ಜಂತೋ ಕರ್ಮಯಚ್ಚ ಕರೋತಿ ಸಹ. ಒಂದು ಕರೇಜ್ ಇಲ್ಲದೆ ಹೋದರೆ ನಾನು ಏನನ್ನೂ ಸಾಧನೆ ಮಾಡಲಾಗೋದಿಲ್ಲ. ಅದರಿಂದ ಒಂದು ಕರೇಜ್ ಇರಬೇಕು. ತಸ್ಮಾತ್ ಅನಿರ್ವೇದ ಕರಂ ಯತ್ನಂ ಚೇಷ್ಟೇಹಮುತ್ತಮಂ ಅದೃಷ್ಟಾಂಶ್ಚ ವಿಶೇಷ್ಯಾಮಿ ದೇಶಾನ್ ರಾವಣ ಪಾಲಿತಾನ್. ಅದರಿಂದ ಕಾಣದ ದೇಶಗಳನ್ನ ಮತ್ತೆ ಹುಡುಕ್ತೇನೆ. ಆಪಾನ ಶಾಲಾ ವಿಚಿತಾ, ಲಂಕೆಯಲ್ಲಿರುವ ಎಲ್ಲ ಪಬ್ಬು ಮತ್ತೆ ಬಾರ್ಗಳನ್ನ ನೋಡಿದ್ದೇನೆ. ಆಪಾನ ಶಾಲಾ, ಪಾನಶಾಲಾ ಅಂದ್ರೆ ಮದ್ಯವನ್ನು ಕುಡಿಯುವ ಜಾಗ. ಲಂಕೆಯಲ್ಲಿರುವ ಎಲ್ಲವನ್ನ ನೋಡಿದ್ದೇನೆ. ತಥಾ ಪುಷ್ಪಗೃಹಾಣಿ ಚ, ಹೂ ಮನೆಗಳನ್ನ ಕಂಡಿದ್ದೇನೆ. ಚಿತ್ರಶಾಲಾಶ್ಚ ವಿಚಿತಾ, ಭೂಯ ಕ್ರೀಡಾ ಗೃಹಾಣಿ ಚ, ಕ್ರೀಡಾಂಗಣಗಳನ್ನೆಲ್ಲ ನೋಡಿದ್ದೇನೆ. ನಿಷ್ಕುಟಾಂತರ ರಥ್ಯಾಶ್ಚ ವಿಮಾನಾನಿ ಚ ಸರ್ವತಃ ಇತಿ ಸಂಚಿಂತ್ಯ ಭೂಯೋಪಿ ವಿಚೇತು ಮುಪಚಕ್ರಮೇ. ಗುಟ್ಟಿನ ಜಾಗಗಳನ್ನು ನೋಡಿದ್ದೇನೆ, ಮಹಡಿಯ ಮನೆಯ ಮೇಲ್ಗಡೆ ನೋಡಿದ್ದೇನೆ. ವಿಮಾನ, ವಿಮಾನ ಅಂದ್ರೆ ಗೋಪುರ ಅಂತ, ಗೋಪುರಗಳನ್ನೆಲ್ಲ ನೋಡಿದ್ದೇನೆ ಅಂತ ಮತ್ತೆ ಹುಡುಕ್ಲಿಕ್ಕೆ ಶುರು ಮಾಡಿದ. ಭೂಮಿ ಗೃಹಾನ್, ಭೂಮಿಯ ಒಳಗಡೆ ಇರುವ ಏನು ಇವತ್ತು ಅಂಡರ್ ಗ್ರೌಂಡ್ ಅಂತ ಹೇಳ್ತೇವೆ ಅದನ್ನು ಅವತ್ತು ಭೂಮಿ ಗೃಹ ಅಂತ ಕರೀತಾಯಿತು. ಚೈತ್ಯ ಗ್ರಹಾನ್, ಉದ್ಯಾನದಲ್ಲಿರುವ ಜಾಗ. ಆಮೇಲೆ ಗ್ರಹಾತಿ ಗ್ರಹಕಾನಪಿ, ಬೆಟ್ಟದ ಮೇಲ್ಗಡೆ ಇರುವ, ನದಿಯ ನಡುವೆ ಇರುವ ಎಲ್ಲ ಜಾಗಗಳನ್ನ ನಾನು ನೋಡ್ತಾ ಇದ್ದೇನೆ. ಉತ್ಪತನ್ ನಿಪತನಶ್ಚಾಪಿ ತಿಷ್ಠನ್ ಗಚ್ಚನ್ ಪುನಃ ಕ್ವಚಿತ್,
ಹಾರುತ್ತಾ ಓಡುತ್ತಾ ಸಾಗಿದ. ಹನುಮಂತ ಬೆಕ್ಕಿನ ರೂಪ ತೆಗೆದುಕೊಂಡದ್ದು ಅಂದ್ರೆ ಬೆಕ್ಕಿನ ರೂಪ ಅಲ್ಲ, ಬೆಕ್ಕಿನಷ್ಟು ಗಾತ್ರದ ರೂಪ. ಹಾಗೆ ಅವನು ಬೆಕ್ಕಿನ ರೂಪದಲ್ಲೇನು ಇರಲಿಲ್ಲ. ಅಪವೃಣ್ಣನಶ್ಚದ್ವಾರಾಣಿ ಕಪಾಟಾನ್ಯವಘಟ್ಟಯನ್, ತೆರೆದ ಬಾಗಿಲುಗಳನ್ನು ಮುಚ್ಚುತ್ತಾ ಮುಚ್ಚಿದ್ದ ಬಾಗಿಲುಗಳನ್ನು ತೆರೆಯುತ್ತಾ ಓಡಿದ ಅಂತೆ. ಸರ್ವಮಪ್ಯವಕಾಶಂ ಸಹ ವಿಚಚಾರ ಮಹಾಕಪಿಹಿ ಚತುರಂಗುಲ ಮಾತ್ರೋಪಿ ನಾವಕಾಶಸ್ಸ ವಿದ್ಯತೆ. ಅವನು ಓಡಾಡದ ನಾಲ್ಕು ಅಂಗುಲ ಭೂಮಿಯೂ ಇರಲಿಲ್ಲ. ರಾವಣನು ಇಡೀ ಮನೆಯನ್ನು ಗಾಳಿಸಿಯಾಗಿದೆ, ಅದರಿಂದಾಗಿ ಹೊರಗಡೆ ಬಂದ. ಪ್ರಾಕಾರ ಅಂತರವೀಥ್ಯಶ್ಚ ವೇದಿಕಾಶ್ಚೈತ್ಯ ಸಂಶ್ರಯ. ಪ್ರಾಕಾರಗಳನ್ನು ನೋಡಿದ. ವೀಥಿ ಅಂತಂದರೆ ಬೀದಿ, ಆ ವೀಥಿಯೇ ಬೀದಿಯಾಗಿರೋದು. ವಕಾರಕ್ಕೆ ಬಕಾರ, ಥಕಾರಕ್ಕೆ ದಕಾರ, ವೀಥಿ ಅದೇ ಬೀದಿ, ಬೀದಿಯಾಗಿತ್ತು. ಆಮೇಲೆ ವೇದಿಕೆ ಅಂತಂದರೆ ಜಗುಲಿಗಳು. ಆಮೇಲೆ ಚೈತ್ಯ ಸಂಶ್ರಯ ಶ್ವಭ್ರಾಶ್ಚ ಹಳ್ಳಗಳನ್ನು ನೋಡಿದ. ಪುಷ್ಕರಿಣ್ಯ ನೀರ ಹರಿವಿನ ಮಡುಗಳನ್ನು ನೋಡಿದ. ರಾಕ್ಷಸ್ಯೋ ವಿವಿಧಾಕಾರ ವಿರೂಪ ವಿಕೃತಾಸ್ತಥಾ, ಕೆಟ್ಟ ಆಕಾರದ ರಕ್ಕಸಿಯರನ್ನು ಕಂಡ, ಆದರೆ ಸೀತೆಯನ್ನು ಕಾಣಲಿಲ್ಲ. ಅತ್ಯಂತ ಚಲುವಾಂತ ಚಲುವೆಯರನ್ನೂ ಕಂಡ, ಸೀತೆಯನ್ನು ಕಾಣಲಿಲ್ಲ. ನಾಗಕನ್ಯೆಯರನ್ನು ಕಂಡ, ಸೀತೆ ಕಾಣಲಿಲ್ಲ. ಪ್ರಮಥ್ಯ ರಾಕ್ಷಸೇಂದ್ರೇಣ ನಾಗಕನ್ಯಾ ಬಲಾಹೃತಾ, ಕೈ ಕಾಲು ಮೋರೆ ಚೆನ್ನಿರುವ ಎಲ್ಲ ಹುಡುಗಿಯರನ್ನ ಕಣ್ಣಿಗೆ ಬಿದ್ದವ್ರನ್ನೆಲ್ಲ ಎತ್ಕೊಂಡು ಬಂದಿದ್ದ. ನಾಗಕನ್ಯೆಯರು, ಗಂಧರ್ವ ಕನ್ಯೆಯರು, ಕಿನ್ನರಿಯರು, ಎಲ್ಲರೂ ಎಲ್ಲರನ್ನ ಕಂಡ ಲಂಕೆಯಲ್ಲಿ, ಅವಳನ್ನು ಮಾತ್ರ ಕಾಣಲಿಲ್ಲ. ಸೋ ಪಶ್ಯನ್ಸ್ತಾ ಮಹಾಬಾಹು ಪಶ್ಯನ್ಶ್ಚಾನ್ಯಾವರಸ್ತ್ರೀಯ ವಿಷಸಾದ ಮಹಾಬಾಹು ಹನುಮಾನ್ ಮಾರುತಾತ್ಮಜ. ಉದ್ಯೋಗಂ ವಾನರೇಂದ್ರಾಣಾಂ, ಎಲ್ಲ ಕಪಿಗಳ ಪ್ರವೃತ್ತಿ. ಪ್ಲವನಂ ಸಾಗರಸ್ಯ ಚ, ಕಡಲನ್ನು ದಾಟಿದ್ದು. ಇದೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ಹೇಳಿ ವಿಮಾನದಿಂದ ಇಳಿದು ಬಂದ. ಮತ್ತೆ ಚಿಂತೆಯಲ್ಲಿ ಬಿದ್ದ ಅನ್ನುವಲ್ಲಿಗೆ ಸುಂದರಕಾಂಡದಲ್ಲಿ 12ನೆಯ ಸರ್ಗ ಮುಗಿದಿದೆ. ವಿಮಾನಾತ್ತು ಸಸಂಕ್ರಮ್ಯ ಪ್ರಾಕಾರಂ ಹರಿಯೂ ತಪಃ, ಹನುಮಾನ್ ವೇಗವಾನ್ ಆಸೀತ್ ಯಥಾ ವಿದ್ಯುತ್ ಘನಾಂತರೇ. ಎಲ್ಲ ಬೆಕ್ಕಿನ ಆಕೃತಿಯಲ್ಲಿ ಒಂದು ಕಪಿ ಓಡಾಡ್ತಾ ಇದ್ರೆ ಗೊತ್ತಾಗೋದಿಲ್ವಾ ಅಂದರೆ, ಈ 13ನೆಯ ಸರ್ಗದಲ್ಲಿ ವಾಲ್ಮೀಕಿಗಳ ಉತ್ತರ ಉಂಟು. ಯಥಾ ವಿದ್ಯುತ್ ಘನಾಂತರೇ, ಮೋಡದಲ್ಲಿ ಕಾಣಿಸಿಕೊಳ್ಳುವ ಮಿಂಚಿನ ಹಾಗೆ ಓಡ್ತಾ ಇದ್ದ. ಅವನ ಎಷ್ಟು ಆ ವೆಲಾಸಿಟಿ ವೇಗ ಇತ್ತು ಅಂದರೆ ಅವರಿಗೆ ರೆಕಗ್ನೈಸೇ ಮಾಡಲಿಕ್ಕೆ ಆಗಲಿಲ್ಲ. ಓ, ಹೀಗೊಂದು ಪ್ರಾಣಿ ನಮ್ಮನ್ನು ನೋಡಿಕೊಂಡು ಓಡಾಡ್ತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಭೂ ಇಷ್ಟಂ ಲೋಳಿತಾಲಂಕ ರಾಮಸ್ಯ ಚರತಾಪ್ರಿಯಂ, ಅವನಂದುಕೊಂಡ ಅಂತೆ ತನಗೆ ತಾನೇ ಹೇಳಿಕೊಂಡ. ಸೀತಾಂ ಅಬ್ರವೀದ್ ವಚನಂ ಕಪಿಹಿ, ತನಗೆ ತಾನೇ ಹೇಳಿಕೊಂಡ. ಭೂ ಇಷ್ಟಂ ಲೋಳಿತಾಲಂಕ, ಇಡೀ ಲಂಕೆಯನ್ನು ಗಾಳಿಸಿದ್ದೇನೆ ಆದರೆ ಸೀತೆಯನ್ನು ಕಾಣಲಿಲ್ಲ. ಪಲ್ವಲಾನಿ ತಾವರೆ ಕೆರೆಗಳು, ಸರೋವರಗಳು, ನದಿಗಳು, ಆಮೇಲೆ ಅನೂಪವನಾಂತಾಶ್ಚ ನದಿಗಳ ಹತ್ತಿರ ಇರುವ ಕಾಡುಗಳು, ಕೋಟೆಗಳು, ಬೆಟ್ಟಗಳು. ಲೋಳಿತಾ ವಸುಧಾ ತರವಾ ನಚ ಪಶ್ಯಾಮಿ ಜಾನಕೀಂ, ಇಡೀ ಭೂಮಿಯನ್ನು ತಿರುಗಿದ್ದೇನೆ, ನೆಲವನ್ನು ಗಾಳಿಸಿದ್ದೇನೆ, ಸೀತೆ ಕಾಣಲಿಲ್ಲ. ಇಹ ಸಂಪಾತಿನಾ ಸೀತಾ ರಾವಣಸ್ಯ ನಿವೇಶನೇ ಆಖ್ಯಾತ ಗೃಧ್ರರಾಜೇಣ ನಚ ಸಾದೃಶ್ಯತೇನ ಕಿಂ. ಇಲ್ಲೇ ಅಲ್ವಾ ಸಂಪಾತಿ ಹೇಳಿದ್ದು, ಇಲ್ಲಿ ನೋಡ್ತಾ ಇದ್ದೇನೆ ಅಂತ. ಕಿನ್ನು ಸೀತಾಥ ವೈದೇಹಿ ಮೈಥಿಲಿ ಜನಕಾತ್ಮಜ, ಎಲ್ಲಿಯಾದರೂ ರಾವಣನ ಕ್ರೂರವಾದ ಮುಖವನ್ನು ನೋಡದೆ ಸೀತೆ ಮನಸ್ಥಿಮಿತ ಕಳ್ಕೊಂಡಿದ್ದಾಳ? ಕ್ಷಿಪ್ರಮುತ್ಪತತೋ ಮನ್ಯೇ ಸೀತಾಮಾದಾಯ ರಕ್ಷತಃ ಬಿಭ್ಯತೋ ರಾಮ ಬಾಣಾನಾಂ ಅಂತರಾಪತಿತಾ ಭವೇತ್.
ವೇಗವಾಗಿ ಸೀತೆಯನ್ನು ಹಿಡಿದುಕೊಂಡು ರಾವಣ ಹಾರುವಾಗ ಕೈ ತಪ್ಪಿ ಸಮುದ್ರದಲ್ಲಿ ಬಿದ್ದಳೋ ಏನೋ. ಅಥವಾ ಹ್ರಿಯಮಾಣಾಯ ಪತಿ ಸಿದ್ಧ ನಿಷೇವಿತೆ ಮನ್ಯೇ ಪತಿ ತಮಾರ್ಯಾಯ ಹೃದಯ ಪ್ರೇಕ್ಷ ಸಾಗರಂ. ಈ ಸೀತೆಯನ್ನು ರಾವಣ ಎತ್ತುಕೊಂಡು ಹೋಗುವಾಗ ಅಗಾಧವಾದ ಕಡಲನ್ನು ನೋಡಿ ಪ್ರಾಯಃ ಸೀತೆ ಎದೆಯೊಡೆದು ಸತ್ತಿರಲೇಬೇಕು, ಇಲ್ಲ ಅಂದರೆ ಸೀತೆ ಇಷ್ಟೊತ್ತಿಗೆ ಕಾಣ್ತಾ ಇದ್ಲೋ ಏನೋ ಅಲ್ವಾ. ರಾವಣಸ್ಯೋರುವೇಗೇನ ಭುಜಾಭ್ಯಾಂ ಪೀಡಿತೇನ ಚ ತಯಾ ಮನ್ಯೇ ವಿಶಾಲಾಕ್ಷ್ಯ ತ್ಯಕ್ತಂ ಜೀವಿತ ಮಾರ್ಯಯ. ಅಥವಾ ರಾವಣ ವಿಪರೀತ ಎಚ್ಚರಿಕೆಯಿಂದ ಗಟ್ಟಿಯಾಗಿ ಹಿಡಿದಾಗ ಉಸುರುಗಟ್ಟಿ ಸತ್ತಿರಬೇಕು. ಉಪರಿಯುಪರಿ ಸಾನೂನಂ ಸಾಗರಂ ಕ್ರಮತಸ್ತಥಾ ವಿಚೇಷ್ಟ ಮಾನಾಪತಿತ ಸಮುದ್ರೇ ಜನಕಾತ್ಮಜ. ಅಥವಾ ರಾವಣನಿಂದ ತಪ್ಪಿಸಿಕೊಂಡು ತಾನಾಗಿ ಕಡಲಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರಬೇಕು. ಆಹೋ ಕ್ಷುದ್ರೇಣ ಚಾನೇನ ರಕ್ಷಂತಿ ಶೀಲಮಾತ್ಮನಃ ಅಬಂಧುರ್ಭಕ್ಷಿತ ಸೀತಾ ರಾವಣೇನ ತಪಸ್ವಿನೀ. ಇಲ್ಲದಿದ್ದರೆ ನರಮಾಂಸ ಭಕ್ಷಕನಾದ ರಾವಣ ಅತ್ಯಂತ ಪ್ರೀತಿಯಿಂದ ಸೀತೆಯನ್ನು ತಿಂದಿರಬೇಕು. ಅಬಂಧುರ್ಭಕ್ಷಿತ ಇದಿ ಅಮೀನ್ ಅಂತ ಹೇಳಿ ಒಬ್ಬ ಡಿಕ್ಟೇಟರ್ ಇದ್ದ, ಅವನಿಗೆ ಬಹಳ ಇಷ್ಟ ಆದರೆ ಕಷ್ಟ, ಅವ್ರನ್ನ ಕತ್ತರಿಸ್ಕೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾ ಇದ್ದಂತೆ. ಆ ಇದಿ ಅಮೀನನ ಮುತ್ತಾತ ಇವನು ರಾವಣ, ತಿಂದಿರ್ಬೋದು ಏನು. ಅಥವಾ ರಾಕ್ಷಸೇಂದ್ರಸ್ಯ ಪತ್ನಿಭಿರಸಿತೆ ಕ್ಷಣ ಅದುಷ್ಟಾದುಷ್ಟಭಾವಾಭಿಹಿ ಭಕ್ಷಿತ ಸಾ ಭವಿಷ್ಯತಿ. ಅಥವಾ ರಾವಣನಿಗಿಂತ ರಾವಣನ ಸುತ್ತ ಇರುವ ರಕ್ಕಸಿಯರು ಬಹಳ ಅಪಾಯಕಾರಿಗಳು, ಅವರೇ ತಿಂದಿರಬೇಕು. ಅಥವಾ ನಿಹಿತಾಮನ್ಯೇ ರಾವಣಸ್ಯ ನಿವೇಚನೆ ಭೃಶಂ ಲಾಲಪ್ಯತೆ ಬಾಲ ಪಂಜರಸ್ಥೆ ವಸಾರಿಕಾ. ಖಂಡಿತವಾಗಿ ಸೀತೆ ಯಾವುದೋ ಪಂಜರದಲ್ಲಿ ತೊಡಗಿದ್ದು ಪಂಜರದೊಳಗಡೆಯೇ ಮಾತನಾಡುವ ಗಿಳಿಯಂತೆ ಬದ್ಧಳಾಗಿದ್ದಾಳೋ ಏನು. ಏನು ಹೇಳಲಿ ನಾನು ರಾಮನ ಬಳಿಗೆ ಹೋದರೆ ಏನು ಹೇಳಲಿ. ನಿವೇದ್ಯಮಾನೇ ದೋಷ ಸ್ಯಾತ್, ಲಂಕೆಗೆ ಹಾರಿದೆ, ಲಂಕೆಗೆ ಹಾರಿ ಮತ್ತೆ ಇಲ್ಲಿಗೆ ಬಂದೆ. ರಾಮ ಕೇಳ್ತಾನೆ ಏನು ಸೀತೆಯನ್ನು ನೋಡಿದ್ಯಾ ಅಂತ, ಏನಂತ ಹೇಳಿ, ಇಲ್ಲ ಅಂತ ಹೇಳೋದಾ, ನಾನು ನೋಡಿಲ್ಲ ಅಂತ ಹೇಳಬೇಕಾ. ಕಥನ್ನು ಖಲು ಕರ್ತವ್ಯಂ ವಿಷಮಂ ಪ್ರತಿಭಾತಿ ಮೇ ಅಸ್ಮಿನ್ನೇವಂ ಗತೆ ಕಾಲೇ ಪ್ರಾಪ್ತ ಕಾಲಂ ಕ್ಷಮಂ ಚ ಕಿಂ. ಹೀಗೆ ಬರುವಾಗ ನಾನು ಏನು ಮಾಡಲಿ ಅಂತ ಹೇಳಿ ಮತ್ತೆ ಯೋಚನೆ ಮಾಡಿದನಂತೆ. ನಾನೀಗ ಒಂದೊಮ್ಮೆ ಯದಿ ಸೀತಾಂ ಅದೃಷ್ಟ್ವಾಹಂ ವಾನರೇಂದ್ರ ಪುರೀಮಿತಃ ಈಗ ಕಿಷ್ಕಿಂಧೆಗೆ ಹೋದರೆ ಏನು ಪುರುಷಾರ್ಥ. ಮಮೇದಂ ಲಂಘನಂ ವ್ಯರ್ಥಂ ಸಾಗರಸ್ಯ ಭವಿಷ್ಯತೀ. ನಾನು ಕಡಲಿಗೆ ಹಾರಿದ್ದೇ ವೇಸ್ಟ್ ಆಗತ್ತೆ, ಲಂಕೆಯನ್ನು ಪ್ರವೇಶ ಮಾಡಿದ್ದು ವೇಸ್ಟ್ ಆಗತ್ತೆ, ರಕ್ಕಸಿಯರನ್ನು ನೋಡಿದ್ದು ವ್ಯರ್ಥ. ಸುಗ್ರೀವ ಏನು ಹೇಳ್ತಾನೆ, ಕಪಿಗಳೆಲ್ಲ ಏನು ಹೇಳಿರ್ತಾರೆ, ಕಿಷ್ಕಿಂಧೆಗೆ ಅತಿಥಿಗಳಾಗಿ ಬಂದ ರಾಮ ಲಕ್ಷ್ಮಣರು ಏನು ಹೇಳ್ತಾರೆ. ಗತ್ವಾತು ಯದಿ ಕಾಕುತ್ಸ್ಥಂ ವಕ್ಷ್ಯಾಮಿ ಪರುಚಂ ವಚಃ. ನಾನು ನೋಡಿಲ್ಲ ಅಂತ ಹೇಳಿದರೆ ರಾವಣ ರಾಮ ಎದೆಯೊಡೆದು ಸತ್ತಾನು. ಸೀತಾ ನಿಮಿತ್ತಂ ದುರ್ವಾಕ್ಯಂ ಶ್ರುತ್ವಾ ಸ ನ ಭವಿಷ್ಯತಿ ನ ದೃಷ್ಟೇತಿ ಮಯಾ ಸೀತಾ ತತಸ್ತ್ಯಕ್ಷತಿ ಜೀವಿತಂ. ಘೋರವಾದ ಈ ಮಾತು ಕೇಳಿ ರಾಮ ಸತ್ತಾನು. ಅವನು ಹೋದಾಗ ಭೃಚಾನು ರಕ್ತ ಮೇಧಾವಿ ನ ಭವಿಷ್ಯತಿ ಲಕ್ಷ್ಮಣ. ಲಕ್ಷ್ಮಣ ಉಳಿತಾನೇನು, ಲಕ್ಷ್ಮಣ ಇಲ್ಲ ಅಂತಂದ್ರೆ ಭರತ ಸಾಯ್ತಾನೆ, ಭರತ ಸತ್ರೆ ಶತ್ರುಘ್ನ ಇಲ್ಲ ಆಗ್ತಾನೆ, ಈ ಮಕ್ಕಳೆಲ್ಲ ಸತ್ರೆ ಅವರ ತಾಯಂದಿರು ಉಳಿದಿರ್ತಾರೇನು. ನ ಭವಿಷ್ಯಂತಿ ಮಾತರಃ ಕೌಸಲ್ಯ ಸುಮಿತ್ರ ಕೈಕೇಯಿ. ಮೂರು ಜನ ಸಾಯ್ತಾರೆ,
ಇನ್ನು ನನ್ನ ಮನೆಗೆ ಬಂದ ಅತಿಥಿಗಳು ಸತ್ರಲ್ಲ ಅಂತ ಹೇಳಿ ಸುಗ್ರೀವ ಸಾಯ್ತಾನೆ. ರಾಮಂ ತಥಾಗತಂ ಚದೃಷ್ಟ್ವ ತತಸ್ತ್ಯಕ್ಷತಿ ಜೀವಿತಂ. ಯಾವಾಗ ಸುಗ್ರೀವ ಸಾಯ್ತಾನೆ, ಪೀಡಿತ ಭರ್ತೃಶೋಕೇನ ರುಮಾತ್ಯಕ್ಷತಿ ಜೀವಿತಂ, ರುಮೆಯು ಸಾಯ್ತಾಳೆ. ಈ ರೀತಿ ಎಲ್ಲರ ಸಾವಿನ ಸರಣಿ ನನ್ನ ಕಣ್ಮುಂದೆ ಕಾಣ್ತಾ ಇದೆ, ಈಗ ಏನು ಮಾಡಲಿ ಅನ್ಕೊಂಡಂತೆ, ಕಾಮಮಸ್ತು ಹೃತಾಚೀರ್ಣ ಪ್ರತ್ಯಾಚೀರ್ಣಂ ಭವಿಷ್ಯತಿ. ಅಥವಾ ಇದು ರಗಳೆಯೇ ಬೇಡ, ಸೀದ ರಾವಣನನ್ನು ಹಿಡಿದು ಕಿಷ್ಕಿಂಧೆಗೆ ಒಯ್ದು ರಾಮನ ಕಾಲಿನಡಿ ಹಾಕ್ತೇನೆ. ಯಾವತ್ ಸೀತಾಂ ನ ಪಶ್ಯಾಮಿ ರಾಮಪತ್ನೀಂ ಯಶಸ್ವಿನಿ ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ. ಮತ್ತೆ ಯೋಚನೆ ಮಾಡ್ದ, ಬೇಡ ಬೇಡ, ಇಲ್ಲೇ ಇದ್ದು ಹುಡುಕ್ತೇನೆ. ಸುಮ್ಮನೆ ರಾವಣನ ಎತ್ಕೊಂಡು ಹೋಗೋದು, ಅಲ್ಲಿ ಹಾಕಿ ಹೇಳು ಅಂತ ಮತ್ತೆ ಅವನು ಹೇಳಿ, ಅವನು ಹೇಳಿದ ಅಡ್ರೆಸ್ ತಗೊಂಡು ಇಲ್ಲಿಗೆ ಬಂದು, ಅದೆಲ್ಲ ಆಗೋದಕ್ಕಿಂತ ಮತ್ತೆ ಹುಡುಕ್ತೇನೆ ಅಂದರೆ, ಮನುಷ್ಯನೊಬ್ಬನ ಜೀವನದಲ್ಲಿ ಆಗಬೇಕಾದ ಕಾರ್ಯ ಆಗದೇ ಇರುವಂತೆ ಇದ್ದಾಗ ಟೆನ್ಷನ್ನಲ್ಲಿ ನಾವೆಲ್ಲ ಏನು ಯೋಚನೆ ಮಾಡ್ತೇವೆ ಅದರ ಅನುಕರಣೆ. ಹಾಗೇ ಆಗೋದು, ಯಾವುದೇ ಒಂದು ಕೆಲಸ ಆಗುವ ಮೊದಲು ಇಷ್ಟೆಲ್ಲ ಟೆನ್ಷನ್ನಿಂದ ಆಗ್ತಾ ಇರುತ್ತೆ. ನಮ್ಮ ಬಾಳಿನಲ್ಲಿ ಆಗದೇ ಇರೋದೇನಲ್ಲ, ಹನುಮಂತನ ಬಾಳಿನಲ್ಲಿಯೂ ಹೀಗೆ ಆಗಿತ್ತು ಅನ್ನೋದು. ಹಾಗಾದರೆ ಅಲ್ಲಿಂದ ಕಲಿಯೋದೇನು ಅಂದರೆ, ತಾಳ್ಮೆ ಇರಬೇಕು. ಯಾವುದೇ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಹಾದು ಹೋದಾಗಲೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ. ಒಂದು ಘಟನೆ ಹೇಳಬೇಕು, ಅದೇ ನೆನಪಾಗುತ್ತೆ. ಗೋವಿಂದಾಚಾರ್ಯರ ತಂದೆ 14 ವಯಸ್ಸಿನವರಿರುವಾಗ 9 ಹುಡುಗಿಯ ಜೊತೆಗೆ ಮದುವೆ ಆಯಿತು. ಪಡಮುನ್ನೂರು ನಾರಾಯಣಾಚಾರ್ಯರು ಅಂತ ಅವರಿಗೆ ಆ 14 ವಿದ್ಯೆ ಕಲಿಬೇಕು ಅಂತ ಇತ್ತು. ಯಾರಿಗೂ ಹೇಳದೆ ಮೈಸೂರಿಗೆ ಎದ್ದುಕೊಂಡು ಬಂದರು. ಆಗಿನ ಕಾಲದಲ್ಲಿ ಒಂದು ರಾತ್ರಿ ಹೊರಟು ಬರೋ ಹಾಗಿರಲಿಲ್ಲ, ಕನಿಷ್ಠ ಪಕ್ಷ 2 ಬೇಕಾಗೋದು, 2-3 ಬಂದು ಅಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ತಿರ ಅವರನ್ನು ಓಲೈಸಿ ಪಾಠ ಕಲಿತು ತರ್ಕಶಾಸ್ತ್ರ, ಅವಾಗೆಲ್ಲ ತರ್ಕಶಾಸ್ತ್ರವೇ ಶಾಸ್ತ್ರ ಅಂತ ಅದನ್ನು ಕಲಿತು, ಮತ್ತೆ ಅವರು ಹೋಗುವಷ್ಟೊತ್ತಿಗೆ 7-8 ಆಗಿತ್ತು. ಧೈರ್ಯದಿಂದ ಅವರು ಕಾಯ್ತಾ ಇದ್ರು. ಅವರ ಹೆಂಡತಿ ಸತ್ಯಭಾಮ ಅಂತ ಅವರ ಹೆಸರು, ಕಾಯ್ತಾ ಇದ್ರು. ಆ ತಾಳ್ಮೆ ಇವತ್ತು ಬರಲ್ಲ, ಸಾಧ್ಯವೇ ಇಲ್ಲ. ಇವತ್ತು ನಾವು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಕಮ್ಯುನಿಕೇಶನ್ ಇರಲಿಲ್ಲ, ಫೋನ್ ಇರಲಿಲ್ಲ, ಯಾರನ್ನೋ ಹುಡುಕಿ ಹುಡ್ಕೊಂಡು ಬನ್ನಿ ಎಲ್ಲಿಗೆ ಅಂತ ಹುಡುಕೋದು. ಇವಾಗ ನಮ್ಮ ಇರುವು ಎಷ್ಟು ಸ್ಪಷ್ಟ ಅಂದರೆ, ನಾವು ಓಡಾಡ್ತಾ ಇದ್ರೆ ಒಂದು ಗೆರೆ ಕ್ರಿಯೇಟ್ ಆಗುತ್ತಾ ಇರುತ್ತೆ, ಇನ್ವಿಸಿಬಲ್ ಲೈನ್ ನಮ್ಮ ಸುತ್ತ. ಅವನು ಎಲ್ಲಿದ್ದಾನೆ ಅಂತ ನೋಡಲಿಕ್ಕೆ ಮೊಬೈಲ್ ಫೋನ್ ಟ್ರೇಸ್ ಮಾಡಿದ್ರೆ ಮುಗೀತು. ಅವಾಗ ಇದು ಯಾವುದೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಉತ್ಕಟವಾದ ತಾಳ್ಮೆ ಇತ್ತಲ್ಲ, ಆ ಥರ ಇವರೊಬ್ಬರ ಕಥೆ ಅಲ್ಲ, ಉಡುಪಿಯ ಪರಿಸರದಲ್ಲೇ ಒಂದು 8 ಕಥೆ ಕೇಳಿದ್ದೀನಿ ನಾನು, 8-10 ಕಥೆಗಳು ಬೇರೆ ಬೇರೆ ಪ್ರಸಂಗಗಳದ್ದು. ಆ ತಾಳ್ಮೆ ಇಲ್ಲಿಂದ ಬರುತ್ತು, ಈ ಪ್ರಾಚೀನ ಗ್ರಂಥಗಳು ಕೊಟ್ಟಿದ್ದೆ. ಈಗ ಆ ತಾಳ್ಮೆ ಇಲ್ಲ. ಪ್ರೀತಿ ಇದ್ರೆ ಸಾಯೋರು, ಆತ್ಮಹತ್ಯೆ ಬಿಟ್ಟೋದ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು, ಪ್ರೀತಿ ಇಲ್ಲದೆ ಹೋದ್ರೆ ಬೇರೆ ದಾರಿ ನೋಡ್ಕೊಳ್ಳೋದು, ಈ ತರಹ. ಅವಾಗ ಅದ್ಯಾವುದು ಇರಲಿಲ್ಲ. ಆ ತಾಳ್ಮೆ ಎಲ್ಲಿಂದ ಬಂತು? ಇದೇ ರಾಮಾಯಣ ಮಹಾಭಾರತಗಳ ಪ್ರಸಾದ. ಅವರಿಗೆ ಕಥೆ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರಬಹುದು, ಯಾಕೆಂದ್ರೆ ನಾವು ಬಹಳ ಹಿಂದೆಯೂ ನೋಡಿದಾಗ ಭಾರತದ ಕಥೆ ಪೂರ್ತಿಯಾಗಿ ನೋಡಿದ್ರು ಅನ್ನೋದಕ್ಕೆ ಸರಿಯಾದ ಪ್ರೂಫೇ ಸಿಗೋದಿಲ್ಲ. ಎಲ್ಲೋ ಅಪರೂಪ ಒಂದೋ ಇಬ್ಬರೋ 3 ಜನ ನೋಡೋದು. ಈಗಲೂ ಅಷ್ಟೇ, ಇನ್ನೊಂದು ಗಳಿಗೆಗೂ ಅಷ್ಟೇ. ಮಹಾಭಾರತ ಕವರ್ ಟು ಕವರ್ ಓದಿರೋರು ಎಷ್ಟು ಜನ ನೋಡ್ತೇವೆ ನಾವು? ಒಬ್ರು ಇಬ್ರು ಅಷ್ಟೇ, ಇನ್ಯಾರಿಲ್ಲ ಯಾವುದೇ ಗ್ರಂಥವನ್ನು. ಆದರೆ ಆ ಗ್ರಂಥದ ಆಶಯದಂತೆ ಬಾಳಿದರು ಮಾತ್ರ.
ಅದು ಋಷಿಗಳ ಪ್ರಸಾದವೇ. ಹೀಗಾಗಿ ಬೇರೆ 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 ಯೋಚನೆಗಳನ್ನ ಅವನು ತೋರಿಸ್ತಾ ಇದ್ದಾನೆ. ಸಂಪಾತಿ ವಚನಾಚಾಪಿ ರಾಮಂ ಯಜ್ಞಾನಯಾಮ್ಯಹಂ ಅಪಶ್ಯನ್ ರಾಘವೋ ಭಾರ್ಯಾಂ ನಿರ್ದಹೇತ್ ಸರ್ವವಾನರಾನ್. ಇಲ್ಲ, ಸಂಪಾತಿಯ ಮಾತನ್ನ ಕೇಳಿ ಸೀದಾ ರಾಮನ ಬಳಿಗೆ ಹೋಗಿ, ರಾಮ ಲಂಕೆಯಲ್ಲಿ ಸೀತೆ ಇದ್ದಾಳೆ ಪಾ, ಸಂಪಾತಿಯು ಹೇಳಿದ್ದಾನೆ ಅಂತ ಹೇಳಿ ರಾಮನನ್ನು ಕರ್ಕೊಂಡು ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನಾನು ನೋಡದೆ ಏನು ಹೇಳಲಿ? ಅದೊಂದು ಪ್ರಾಮಾಣಿಕತೆ ಅಲ್ವಾ? ಎಲ್ಲರ ಮಾತುಗಳು ನಮ್ಮ ಅನುಭವಕ್ಕೆ ಬಂದಿದೆ ಅಂತ ನೋಡಿ ಶಾಸ್ತ್ರದ ಬಗ್ಗೆ ಮಾತನಾಡಬೇಕಲ್ವಾ? ಯಾರೋ ಹೇಳಿದ ಮಾತನ್ನು ರಿಮೇಕ್ ಮಾಡಿದ್ರೆ ಏನು ಪ್ರಾಮಾಣಿಕತೆ? ಅವರು ಹೇಳ್ತಾ ಇದ್ದಾರೆ, ನಾವು ಹೇಳೋದೆ ಸೀದಾ. ಆ ತರಹ ಅಲ್ಲ ಅಂತ ಹನುಮಂತನು ತೋರಿಸಿದ್ದು. ಹಾಗೆ ಅಧ್ಯಯನದಲ್ಲೂ ಹಾಗೆ ಮಾಡಲಿಕ್ಕಿಲ್ಲ. ಸಂಪಾತಿ ಹೇಳಿದ, ಅವನ ಮಾತನ್ನು ನಾನು ಕೇಳಿದೆ, ಲಂಕೆಯಲ್ಲಿ ಸೀತೆ ಇದ್ದಾಳೋ ಇಲ್ವೋ ನೋಡಲಿಲ್ಲ. ಸೀತಾ ರಾಮನಿಗೆ ಹೋಗಿ ಹೇಳಿದೆ, ರಾಮ ಲಂಕೆಯಲ್ಲಿ ಸೀತೆ ಇದ್ದಾಳಂತೆ ಅಂತಂದೇ ಹೇಳ್ಕೊಂಡು ಬಂದೆ ರಾಮನನ್ನ. ರಾಮ ಕೇಳಿದರೆ ನೀನು ನೋಡಿದ್ಯಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳಿ? ನಾನು ಬಹಳ ಜನರು ನಿರುತ್ತರವೇ, ಆನ್ಸರ್ಲೆಸ್. ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಎಷ್ಟೋ ಪ್ರಮೇಯಗಳಿದೆ, ಅದು ಗತಾನುಗತಿಕವಾಗಿ ಬರ್ತಾ ಇರುತ್ತೆ, ಅದನ್ನು ಟಕ 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 ಹೇಳ್ತಾ ಇರ್ತಾರೆ. ಹೌದಾ, ನಿನ್ನ ಅನುಭವಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ಉತ್ತರ ಕಡಿಮೆ. ಹಾಗಾಗತ್ತೆ, ಹಾಗಾಗಬಾರದು ಅಂತ ಅನ್ಕೊಂಡ ಹನುಮಂತ. ಅದು ಸ್ಪೆಷಲ್ ಅಲ್ವಾ? ನನ್ನ ಅನುಭವಕ್ಕೆ ಬಂದದ್ದನ್ನೇ ಹೇಳಬೇಕು, ಸೀತೆ ಇಲ್ಲಿ ಇದ್ದಾಳೆ ಹೀಗಿದ್ದಾಳೆ ಅಂತ. ಇಲ್ಲಾಂದ್ರೆ ಹೆಂಗೆ ಹೇಳೋದು ನಾನು? ಯಹೈವ ನಿಯತಾಹಾರೋ ವತ್ಸ್ಯಾಮಿ ನಿಯತೇಂದ್ರಿಯ, ಅದರಿಂದಾಗಿ ಇಲ್ಲೇ ವಾಸ ಮಾಡೋಣ, ನನ್ನಿಂದಾಗಿ ಎಲ್ಲ ಕಪಿಗಳು ಸಾಯದಿರಲಿ. ಇದೋ ಇಲ್ಲೊಂದು ಅಶೋಕವನ ಇದೆ, ಇಲ್ಲಿಗೆ ಹೋಗಿ ಯಾವುದಾದ್ರೂ ಒಂದು ದೊಡ್ಡ ಮರದ ಬುಡದಲ್ಲಿ ಕುಳಿತುಕೊಳ್ಳುತ್ತೇನೆ, ಅಥವಾ ಇಮಾಮಧಿ ಗಮಿಷ್ಯಾಮಿ ನ ಹೀಯಂ ವಿಚಿತಾಮಯ. ಇದೊಂದು ಅಶೋಕವನವನ್ನು ಮಾತ್ರ ನಾನು ಹುಡುಕಿಲ್ಲ. ನಾನು ಹೇಳ್ತಾ ಇದ್ದೇನೆ, ಅಶೋಕವನದಲ್ಲಿ ಅಂತಂದರೆ ಅದು ಕಾಮ ಪ್ರಚೋದಕವಾದ ಕಾಡು, ಅದರ ನಡುವೆ ಇದ್ರೆ ಸಾಕು. ಅದಕ್ಕೆ ಅಶೋಕವನ ಎಲ್ಲ ರಾಜರ ಮನೆಗಳಲ್ಲಿ ಕಾಮನ್ನದು. ರಾಮನ ಮನೆಯಲ್ಲಿಯೂ ಅಶೋಕವನ ಇತ್ತು, ರಾಮನ ಅಯೋಧ್ಯೆಯಲ್ಲಿಯೂ ಅಶೋಕವನ ಇತ್ತು. ಸುಗ್ರೀವನಿಗೆ ಅಭಿಷೇಕಕ್ಕೆ ಅಂತ ಬಂದಾಗ ಅಲ್ಲೇ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ರು ಅಂತ ಯುದ್ಧಕಾಂಡದ ಕೊನೆಯಲ್ಲಿ ಗೊತ್ತಾಗುತ್ತೆ. ಅದರಿಂದಾಗಿ ಈ ಹೂವುಗಳು ಅರವಿಂದ, ಅಶೋಕ, ನವಮಲ್ಲಿಕಾ, ಉತ್ಪಲ, ಕುಮುದ, ನೀಲೋತ್ಪಲ, ಕನ್ನೈದಿಲೆ ಅಂತ ಕರೀತಾರೆ, ನೀಲಿ ನೈದಿಲೆ, ಇದಿಷ್ಟು ಕಾಮಪ್ರಚೋದಕವಾದ ಮರಗಳು. ಅದು ನಮಗೆ ಒಳಗಡೆ ಚಿಕಿತ್ಸೆಯನ್ನು ನೀಡುತ್ತೆ. ಅತ್ಯಂತ ಸುಂದರವಾದ ಪರಿಸರ, ಹಾಗಂತ ಹೇಳಿ ಮೆಡಿಕೇಟೆಡ್ ಅಲ್ಲ. ಈ ತರಹದ ಮರಗಳಿದ್ರೆ, ಕೆಲವೊಂದು ಮರಗಳಿವೆ, ಅದು ಬೇರೆ ಬೇರೆ ಭಯಕ್ಕೆ ಪ್ರಚೋದನೆ ಆಗುತ್ತೆ ಅಂತ ಆ ಉದ್ಯಾನದ ನಡುವೆಯೇ ಇಟ್ಟಿದ್ದು, ಬೇರೆ ಯಾವುದೂ ಅಲ್ಲ. ಆದರೆ ಇದರ ಬೇಸಿಕ್ ಸೆನ್ಸು ಇಲ್ಲದೆ ಕೆಲವೊಂದು ವ್ಯಾಖ್ಯಾನಗಳೇ ಬಂದ್ಬಿಟ್ಟಿದೆ. ಯಾಕೆ ಅಂತಂದ್ರೆ ರಾವಣನಿಗೆ ಭಯ ಇತ್ತು, ಅದಕ್ಕೆ ಇಲ್ಲಿ ಯಾರು ಬರಲ್ಲ ಅಂತ ಅಲ್ಲಿಟ್ಟಿದ್ದ ಅಂತ. ಅದು ಬರದೇ ಇರಲಿಕ್ಕೆ ಏನು ಕಾರಣ? ಅದರಿಂದಾಗಿ ಆ ವ್ಯಾಖ್ಯಾನ ಅಷ್ಟೊಂದು ಸರಿ ಇಲ್ಲ. ಅಲ್ಲಿ ಇಟ್ಟಿದ್ಯಾಕೆ ಅಂದರೆ ಅಲ್ಲಿ ಇದ್ದು 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 ಗಿಡಗಳನ್ನು ಬಳಸಿ ಬರುವ ಗಾಳಿಯಿಂದ ಮನಸ್ಸು ಪರಿವರ್ತನೆಯಾಗಿ ವಿಕಾರವಾಗಿ ನನ್ನನ್ನು ಒಪ್ಪಿಕೊಳ್ಳುತ್ತಾಳೋ ಏನೋ. ದಿಸ್ ವಾಸ್ ಪ್ಲಾನ್ ಆಫ್ ರಾವಣ, ಅದು ಒಂದು ಪ್ಲಾನ್. ಅದರಿಂದಾಗಿ ಅಶೋಕವನದಲ್ಲಿ ಇಟ್ಟಿದ್ದು. ಇದು ಒಂದನ್ನು ನಾನು ಹುಡುಕಲಿಲ್ಲ, ಹುಡುಕ್ತೇನೆ ಅಂತ ಎಲ್ಲ ದೇವತೆಗಳನ್ನು ನಮಸ್ಕರಿಸಿ ಹೊರಟ. ಸಮುಹೂರ್ತಮಿವಧ್ಯಾತ್ವಾ ಚಿಂತಾ ವಿಗ್ರಥತೇಂದ್ರಿಯ ಉದತಿಷ್ಠನ್ ಮಹಾಬಾಹು ಹನುಮಾನ್ ಮಾರುತಾತ್ಮಜ. ಹಾಗೆ ಹೊರಟು ರಾಮನಿಗೆ, ಲಕ್ಷ್ಮಣನಿಗೆ, ಸೀತೆಗೆ,
ರುದ್ರ ಇಂದ್ರ ಯಮ ಅನಿಲರಿಗೆ ನಮಸ್ಕಾರ ಮಾಡಿ ಹೋದ. ಇದರೆಲ್ಲದಕ್ಕೂ ಪರಮಾತ್ಮ ಪರವಾದ ಅರ್ಥ ಮಾಡಬಹುದು ಬಿಡಬಹುದು, ಅದೇನು ಅಡ್ಡಿ ಇಲ್ಲ. ಹಾಗೆ ದಿಕ್ಕುಗಳನ್ನೆಲ್ಲ ನೋಡಿಕೊಂಡು ಒಳಗಡೆ ಹೊರಟ. ಉತ್ತರಂ ಚಿಂತಯಾಮಾಸ ವಾನರೋ ಮಾರುತಾತ್ಮಜ. ಆಮೇಲೆ ಯೋಚನೆ ಮಾಡಿದ. ಧ್ರುವಂತು ರಕ್ಷೋ ಬಹುಲ ಭವಿಷ್ಯತಿ ವನಾಕುಲ. ಖಂಡಿತವಾಗಿ ನಾನಿಲ್ಲಿ ಬಹಳ ರಾಕ್ಷಸರನ್ನ ಕಾಣುತ್ತೇನೆ. ಅಶೋಕವನ ಬಹಳ ಚೆನ್ನಾಗಿದೆ. ಇಲ್ಲಿ ಬಹಳ ಜನ ರಾಕ್ಷಸರು ಕಾವಲುಗಾಗಿ ಓಡಾಡ್ತಾ ಇದ್ದಾರೆ. ಭಗವಾನಪಿ ವಿಶ್ವಾತ್ಮ ನಾತಿಕ್ಷೋಭಂ ಪ್ರವಾಯತಿ. ಗಾಳಿರಾಯ ಕೂಡ ಇಲ್ಲಿ ಮಂದವಾಗಿ ಹರಿಯುತ್ತಿದ್ದಾನೆ ಅಥವಾ ಸರಿಯುತ್ತಿದ್ದಾನೆ. ಸಂಕ್ಷಿಪ್ತೋಯಂ ಮಯಾತ್ಮ ಚ ರಾಮಾರ್ಥೇ ರಾವಣಸ್ಯ ಚ. ನಾನಿಲ್ಲಿ ಅತ್ಯಂತ ಚಿಕ್ಕ ರೂಪವನ್ನು ಪಡೆದಿದ್ದೇನೆ. ಎಲ್ಲ ಋಷಿಗಳು ನನ್ನನ್ನು ಸಿದ್ಧಿಗೆ ಒಯ್ಯುವಂತೆ ಮಾಡಲಿ. ವರುಣ ರಕ್ಷಿಸಲಿ, ಬ್ರಹ್ಮ ರಕ್ಷಿಸಲಿ, ಅಗ್ನಿ ವಾಯು ಇಂದ್ರ ಅಶ್ವಿದೇವತೆಗಳು ಮರುದ್ದೇವತೆಗಳು ಎಲ್ಲರೂ ನನಗೆ ಸಿದ್ಧಿಯನ್ನು ಕೊಡಲಿ ಅಂತ. ವಸ್ತುತಃ ಅವರೆಲ್ಲ ಇವನಿಗಿಂತ ಕೆಳಗಡೆಯವರು. ಹಾಗೆ ಮಾಡಿದ್ದು ಯಾಕೆ ಅಂದರೆ ಮುಂದಿನವರು ದೇವತೆಗಳನ್ನು ಹೀಗೆ ನೆನಪಿಸಿಕೊಳ್ಳಲಿ, ದಿಗ್ದೇವತೆಗಳನ್ನು ನಮಿಸಲಿ ಅಂತ. ತದುನ್ನ ಸಂಪಾಂಡುರದಂತ ಮೌರಣಂ. ಹಾಗೆ ಉಬ್ಬಿದ ಮೂಗಿರುವ, ಬೆಳ್ಳಗಿರುವ ಔರಣಂ, ಒಂದು ಚೂರು ಕೊರೆಯಿರದ ತಿಳಿಯಾದ ಮುಗುಳು ನಗೆಯ ಪದ್ಮ ಪಲಾಶ ಲೋಚನಂ, ತಾವರೆಯ ಎಸಳಿನಂತೆ ಅರಳುಗಣ್ಗಳ ತದಾರ್ಯಾವದನಂ, ಸೀತೆಯ ಮೋರೆಯನ್ನ ಯಾವಾಗ ನೋಡುತ್ತೇನೋ ಅಂತ ಅಂದುಕೊಂಡ. ಅಂದರೆ ಅವನು ರೂಪವನ್ನು ಊಹಿಸಿದ್ದಾನೆ, ನೋಡಿದ್ದು ನೆನಪಾಗಿದೆ. ಒಂದೇ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವಳು ಮೂವ್ ಆಗಿದ್ದನ್ನು ನೋಡಿದ್ದು, ಅಷ್ಟರಲ್ಲೇ ಅವನ ಫೋಟೋಗ್ರಾಫಿಕ್ ಮೆಮರಿ ಅದನ್ನು ನೀಟಾಗಿ ಗ್ರಹಿಸಿದೆ. ಕ್ಷುದ್ರೇಣ ಹೀನೇ ನಂದು ಶಂಸಮೂರ್ತಿನ ಸುಧಾರುಣಾಲಂಕೃತ ವೇಷಧಾರಿಣ ಬಲಾಭಿಭೂತ ಹ್ಯಬಲ ತಪಸ್ವಿನಿ ಕಥನ್ನು ಮೇ ದೃಷ್ಟಿ ಪಥೇದ್ಯಸಾ ಭವೇತ್. ಕ್ಷುದ್ರನಾದ, ಹೀನನಾದ, ಅತ್ಯಂತ ಕ್ರೂರನಾದ ರಾವಣ ಅಪಹರಿಸಿದ ಸೀತೆ ನನ್ನ ಕಣ್ಣಿಗೆ ಏಕೆ ಕಾಣಿಸುತ್ತಿಲ್ಲ ಅಂದುಕೊಂಡ ಅನ್ನುವಲ್ಲಿಗೆ 13ನೆಯ ಸರ್ಗ. ಸಮುಹೂರ್ತಮಿವ ಧ್ಯಾತ್ವಾ ಮನಸಾಚಾಧಿಗಮ್ಯತಾಂ ಅವಪ್ಲುತೋ ಮಹಾತೇಜಃ ಪ್ರಾಕಾರಂ ತಸ್ಯ ವೇಶ್ಮನಃ. ಆಮೇಲೆ ಆ ಅಶೋಕವನದ ಪ್ರಾಕಾರ ಗೋಡೆ ಅದನ್ನು ದಾಟಿದ. ಬಹಳ ಸಂತೋಷಪಟ್ಟ ಅಂತೆ. ವಸಂತ ಮಾಸದಲ್ಲಿ ಯಾವ ರೀತಿಯಾದ ಹೂಗಳೆಲ್ಲ ಬಿಟ್ಟಿರಬೇಕೋ ಆ ರೀತಿಯ ಹೂಗಳು ಇಲ್ಲಿ ಬಿಟ್ಟಿವೆ. ಮತ್ತಿ ಮರ ಇದೆ, ಅಶೋಕ ಮರ ಇದೆ, ಸಂಪಿಗೆ ಇದೆ, ಸುರಗಿ ವೃಕ್ಷ ಇದೆ, ಮಾವು ಇದೆ, ಎಲ್ಲ ತರಹದ ಆಮ್ರವಣ. ಆಮ್ರವಣ ಅಂದರೆ ಅಮಟೆಕಾಯಿ ಅಂತಾರೆ. ಆ ಮರ ಉಂಟು, ಎಲ್ಲವೂ ಇದೆ. ವೇಗವಾಗಿ ಒಳನುಗ್ಗಿದ ಅಂತೆ. ಜ್ಯಾಮುಕ್ತ ಇವ ನಾರಾಚಃ ಪುಪ್ಲುವೆ ವೃಕ್ಷವಾಟಿಕಾಂ. ಬಿಲ್ಲಿನಿಂದ ಎಸೆದ ಬಾಣದಂತೆ ಸಾಗಿದ. ಎಲ್ಲ ಹಕ್ಕಿಗಳಿದ್ದವು, ಜಿಂಕೆಗಳಿದ್ದವು. ಆ ತರಹದ ಚಂದದ ಕಾಡನ್ನು ನೋಡಿದ. ಕೋಗಿಲೆಗಳು, ಅದರ ಹಾಡು, ದುಂಬಿಯ ಝೇಂಕಾರ, ಅವುಗಳನ್ನು ನೋಡಿದ. ಆಮೇಲೆ ಮತ್ತಬರಹಿಣ ಸಂಘುಷ್ಟಾಂ, ಆನಂದದಿಂದ ನವಿಲುಗಳು ಕುಣಿಯುತ್ತಿವೆ. ಮಾರ್ಗಮಾಣೋ ವರಾರೋಹಾಂ ರಾಜಪುತ್ರಿ ಮನಿಂದಿತಾನ್. ಹೀಗೆ ಓಡ್ತಾ ಇರುವಾಗ ಹಕ್ಕಿಗಳು, ಸ್ವಲ್ಪ ಒಂದು ರಾತ್ರಿ ಆಗಿದೆ, ಒಂದು 8:30 ಆಗಿದೆ, ಸುಖವಾಗಿ ಹಕ್ಕಿಗಳೆಲ್ಲ ಮಲಗಿದ್ದುವು. ಇವನು ಈಚೆಯಿಂದ ಆಚೆ ಪಾಸಾದಾಗ ಧಗ್ಗನೆ ಎದ್ದುವಂತೆ. ಅವುಗಳಿಗೆ ಅತ್ಯಂತ ಆಕಸ್ಮಿಕವಾದ ಸಂಗತಿ ಇದು.
ಅನೇಕ ವರ್ಣ ವಿವಿಧ ಮುಮುಚು ಪುಷ್ಪವೃಷ್ಟಯ. ಮರಗಳಿಗೂ ಹೆದರಿಕೆ ಆಯಿತು. ಗಡಗಡನೆ ನಡುಗಿ ಬೇರೆ ಬೇರೆ ಬಣ್ಣದ ಹೂಗಳನ್ನು ಬೀಳಿಸಿದವು. ದಿಶಸ್ಸರವಾಭಿಧಾವಂತಂ ವೃಕ್ಷಖಂಡಗತಂ ಕಪಿಂ ದೃಷ್ಟ್ವಾ ಸರ್ವಾಣಿ ಭೂತಾನಿ ವಸಂತ ಇವ ಮೇನಿರೇ. ಹನುಮಂತ ಬೇರೆ ಕೆಂಪುಗಿದ್ದ. ಅವನನ್ನು ನೋಡಿ ಓಹ್ ವಸಂತವೇ ಬಂತೋ ಅಂತ ಅಂದುಕೊಂಡ್ರಂತೆ. ಈ ರೀತಿ ಅವನು ಎಲ್ಲವನ್ನ ನೋಡಿಕೊಂಡು ಹೋದ. ಇವನು ಹೋದ ವೇಗಕ್ಕೆ ಮರಗಳು ಅಲುಗಾಡಿದವು. ಬಭೂವು ರಗಮಾಸ್ತರವೇ ಮಾರುತೇನ ವಿನಿರ್ಧುತಾ ವಿಧೂತ ಕೇಶೀ ಯುವತಿ ಯಥಾ ಮೃದಿತ ವರ್ಣಕ ನಿಪೀತ ಶುಭದಂತೋಷ್ಟಿ ನಖೈರ್ದಂತೈಶ್ಚ ವಿಕ್ಷತಾಂ. ಅವನ ಬಾಲದಿಂದ ಅವನ ಕೈಯಿಂದ ಪೆಟ್ಟನ್ನು ತಿಂದ ಎಲ್ಲ ಮರಗಳು ಒಳ್ಳೆಯ ಗುರುತನ್ನು ಹೊಂದಿದವು. ಕೈಯ ಬಾಲದ ಕಾಲಿನ ಗುರುತುಗಳನ್ನು ಹೊಂದಿದವು. ಆಮೇಲೆ ದೊಡ್ಡ ದೊಡ್ಡ ಬಳ್ಳಿಗಳ ನಡುವೆ ಅಡಗಿಕೊಳ್ಳುತ್ತಾ ಇದ್ದ. ಹಾಗೆ ತಿರುಗಾಡ್ತಾ ಬಂಗಾರದ ಭೂಮಿಯನ್ನು ನೋಡಿದ. ವಾಪಿಶ್ಚ ವಿವಿಧಾಕಾರ ಥರಥರದ ಇಳಿಭಾವಿಗಳನ್ನು ನೋಡಿದ. ತಥೋಗ್ರಂಬುಧರ ಸಂಕಾಶಂ ಪ್ರವೃದ್ಧ ಶಿಖರಂ ಗಿರಿಂ ವಿಚಿತ್ರ ಕೂಟಂ ಕೂಟೈಶ್ಚ ಸರ್ವತ ಪರಿವಾರಿತಂ. ಆಮೇಲೆ ಒಂದು ಲತಾಗೃಹ ಅದರ ಸುತ್ತ ನದಿಯ ಹರುವನ್ನ ಮಾಡಿದ್ರು. ಅದನ್ನು ನೋಡಿದ. ನೋಡಿ ಮತ್ತೆ ಮತ್ತೆ ಯೋಚನೆ ಮಾಡಿದ ಅಂತೆ. ಕೃತ್ರಿಮಾಂ ದೀರ್ಘಿಕಾಂ ವಾಪಿ ಪೂರ್ಣಾಂ ಶೀತೇ ನವಾರಿಣ. ಕೃತ್ರಿಮವಾದ ಬಾವಿಯನ್ನು ನೋಡಿದ. ಕೃತ್ರಿಮವಾದ ನದಿಯನ್ನೇ ನೋಡಿದ. ದೀರ್ಘಿಕ ಅಂದರೆ ಕ್ಷುದ್ರ ನದಿ. ಒಂದು ನದಿಯನ್ನೇ ನಿರ್ಮಾಣ ಮಾಡಿದ್ರು ಅವರು. ಆ ತರಹ ನೋಡಿದ. ಪ್ರಾಸಾದೈ ಸುಮಹದ್ಭಿಶ್ಚ ನಿರ್ಮಿತೈರ್ ವಿಶ್ವಕರ್ಮಣ. ಆಮೇಲೆ ಅಲ್ಲೊಂದು ಶಿಂಶಪ ವೃಕ್ಷವನ್ನು ನೋಡಿದ. ಸುತ್ತಲೂ ಕೂಡ ಒಳ್ಳೆಯ ಜಗುಲಿ ಇತ್ತು. ಆ ಜಗುಲಿಯನ್ನ ಬಂಗಾರದ ರಸದಿಂದ ಮುಚ್ಚಿದ್ರಂತೆ. ತೇಷಾಂ ದ್ರುಮಾಣಾಂ ಪ್ರಭಯ ಮೇರೋರಿವ ಮಹಾಕಪಿ ಅಮನ್ಯತ ತದಾ ವೀರ ಕಾಂಚನೋಸ್ಮೀತಿ ಸರ್ವತಃ. ಅದರ ನಡುವೆ ಬಂದ. ಆ ಇಡೀ ಬಂಗಾರದ ಶೇಡು ಅವನ ಮೇಲೆ ಬಿತ್ತು. ಅಂದ್ಕೊಂಡಂತೆ ನಾನೇ ಬಂಗಾರವಾಗಿದ್ದೇನೆ ಅಂತ. ಅಂದರೆ ಅವನ ಮೈಯ ಬಣ್ಣವೂ ಕೂಡ ಬದಲಾಯಿಸಿತ್ತು. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೆ ಅವನಿಗೆ ಅನ್ನಿಸಿತಂತೆ, ಇನ್ನು ಮೇಲೆ ಸೀತೆ ಕಾಣ್ತಾಳೆ. ಯಾಕೆ ಅಂದರೆ ಇಯಂಚ ನಲಿನಿ ರಮ್ಯ ದ್ವಿಜ ಸಂಘ ನಿಷೇವಿತ ಇಮಾಂಸಾ ರಾಜ ಮಹಿಷಿ ನೂನಮೇಶ್ಚತಿ ಜಾನಕಿ. ಈ ತಾವರೆ ಕೊಳದಲ್ಲಿ ಸೀತೆ ಖಂಡಿತವಾಗಿ ಬಂದಿರ್ತಾಳೆ. ಯಾಕೆ ಅಂದರೆ ವನ ಸಂಚಾರ ಕುಶಲ, ಕಾಡಿನಲ್ಲಿ ತಿರುಗಾಡಿ ಅವಳಿಗೆ ಗೊತ್ತು. ಪ್ರಾಯ ಇಲ್ಲಿ ಸಂಧ್ಯಾ ವಂದನೆ ಮಾಡಿರ್ತಾಳೆ. ರಾಮ ಶೋಕಾಭಿ ಸಂತಪ್ತ ಸಾ ದೇವಿ ವಾಮಲೋಚನ ವನವಾಸ ರತಾ ನಿತ್ಯಂ ಯೇಷ್ಯತೆ ವನಚಾರಿಣಿ. ಇಲ್ಲಿಯೇ ತಿರುಗಾಡಿರ್ತಾಳೆ. ನದೀಂ ಚೇಮಾಂ ಶುಭಜಲಾಂ ಸಂಧ್ಯಾರ್ಥೇ ವರವರ್ಣಿನಿ. ಸೀತೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಅಂತ ಪ್ರತಿ ದಿವಸ ಇಲ್ಲಿ ಬರ್ತಿದ್ದಿರಬೇಕು. ಯಾಕೆಂದರೆ ಈ ಕೊಳದ ಸುತ್ತ ಇರುವ ಎಲ್ಲ ತರಹದ ಗುರುತುಗಳು ಅದನ್ನು ತೋರಿಸ್ತಾ ಇವೆ. ಅದೇ ಅವಾಗೆಲ್ಲ ಬಹಳ ಹಿಂದೆ ಕ್ರಿಯೆಗಳನ್ನು ಮಾಡಲಿಕ್ಕೆ ಏನು ನಿಷೇಧಗಳೇನು ಇರಲಿಲ್ಲ. ಈಗ ಅವ್ರನ್ನ ಧರ್ಮಹೀನರನ್ನಾಗಿಸಿರೋದು ಅಂತ. ಮೊದಲೆಲ್ಲ ಆ ತರಹ ಎಲ್ಲ ಇರಲಿಲ್ಲ. ಕೆಲವರೆಲ್ಲ ಇಲ್ಲ ವಿಷ್ಣು ಸಹಸ್ರನಾಮ ಹೇಳಬಾರದು ಅಂತಾರೆ.
ಮಧ್ವಾಚಾರ್ಯರ ತಾಯಿ ಏನು ಹೇಳ್ತಾ ಇದ್ರು ಮತ್ತೆ? ಅವರೇ ನಾಸ್ತಿಕರಾಗಿದ್ರ, ನಮ್ಮ ಮುಂದಿನ ತಲೆಮಾರು ಕನ್ನಡದ ಹಾಡುಗಳನ್ನು ಹಾಡ್ತಾರೆ, ನಾವು ಈಗ ಏನನ್ನು ಹೇಳುವುದಿಲ್ಲ ಅಂತ ಬಾಯಿ ಮುಚ್ಚಿಕೊಂಡು ಇದ್ರ. ಅದೇನಿಲ್ಲ, ನಾನು ನಮ್ಮ ರಮೇಶ್ ಅವರು ಬರ್ತಾ ಇದ್ರು ಅವಾಗ, ರಮೇಶ್ ಜಹಗೀರ್ದಾರ್, ಶನಿವಾರ ಶನಿವಾರ ಆಗೋದು. ಕೌಸಲ್ಯ ಪುರುಷ ಸೂಕ್ತದಿಂದ ಹೋಮ ಮಾಡ್ತಾ ಇದ್ದಾಳೆ, ನಂಬರ್ ಒನ್. ರಕ್ಷೋಜ್ಞ ಸೂಕ್ತಗಳನ್ನು ಹೇಳಿಕೊಂಡು ರಾಮನಿಗೆ ಸರ್ಷಪಾನ್ ಮಂತ್ರಿಸಿದ ಸಾಸಿವೆಯನ್ನು ಕಟ್ಟಿದ್ದಾಳೆ. ಅದು ಕೇಳಿ ನನ್ನ ಮೇಲೆ ಬಹಳ ಅಪನಂಬಿಕೆ ಆಯಿತು ಅವರಿಗೆ. ಇದು ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ರಾಮಾಯಣದಲ್ಲಿ ಅಂತ. ಆಮೇಲೆ ಅವ್ರು ಬರಲಿಲ್ಲ, ಅದು ಬೇರೆ. ಅಲ್ಲ, ನಂಗೆ ಸಂತೋಷ ಆಯ್ತು ಅವ್ರು ಬರಲಿಲ್ವಲ್ಲ, ಅದಲ್ಲ. ಆದರೆ ಜನರಿಗೆ ಇರೋದು ಹೇಳಿದ್ರೆ ಅಪನಂಬಿಕೆ ಆಗುತ್ತೆ, ಇಲ್ಲದೆ ಇರೋದು ಎಷ್ಟು ಬೇಕಾದ್ರೆ ಹೇಳಿ ಕೂಡ ನಂಬ್ತಾರೆ. ಅಲ್ಲಿ ಇದ್ದು ಶ್ಲೋಕ ಶ್ಲೋಕ ಹೇಳಿದ್ರೂ ಅಪನಂಬಿಕೆ. ಹಾಗಿಲ್ಲ ಇಲ್ಲಿ, ಇಲ್ಲೆಲ್ಲ ಆರಾಮವಾಗಿ ಬಹಳ ಸಹಜವಾದ ನಡೆ. ಯದಿ ಜೀವತಿ ಸಾ ದೇವಿ ತಾರಾಧಿಪ ನಿಭಾನನ ನದೀಂ ಚೇಮಾಂ ಶುಭ ಜಲಾಂ ಸಂಧ್ಯಾರ್ಥೇ ವರವರ್ಣಿನಿ ಅಂತ. ಆಗಮಿಷ್ಯತಿ ಸಾವಶ್ಯಂ ಇಮಾಂ ಶೀತ ಜಲಾಂ ನದೀಂ, ಈ ನದಿಗೆ ಬರದೆ ಅವಳು ಹೋಗಿರ್ಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಹುಡುಕಾಟ ಶುರು ಮಾಡಿದ. ಹತ್ತಿರದಲ್ಲಿ ಹುಡುಕಾಟ ಶುರು ಮಾಡಿದ. ಸುಪುಷ್ಪಿತೆ ಪರ್ಣಘನೆ ಲಿಲೀನಃ, ಎಷ್ಟು ಚಿಕ್ಕ ಆಕೃತಿ ಅವನದು ಅಂತಂದ್ರೆ ಆ ಸುತ್ತಲೂ ಬಿದ್ದ ದಟ್ಟವಾದ ಎಲೆಗಳ ನಡುವೆ ಅವನು ಹೋಗ್ತಾ ಇದ್ರೆ ಯಾರಿಗೂ ಕಾಣ್ತಾನೆ ಇರಲಿಲ್ಲ. ಯಾಕೆಂದ್ರೆ ಪರಿಸರಕ್ಕೆ ಕಾಂಟ್ರಾಸ್ಟ್ ಆದ ಮೈಬಣ್ಣ ಅವನಿರಲೇ ಇರಲಿಲ್ಲ. ಒಂದೊಂದು ದೇಶದ ಸೈನಿಕರ ಯೂನಿಫಾರ್ಮ್ ಒಂದೊಂದು ತರಹ ಯಾಕಿರುತ್ತೆ ಅಂದ್ರೆ ಆಯಾ ಕಾಡಿನ ಬಣ್ಣ ಅವರ ಡ್ರೆಸ್ಸಿಗಿರುತ್ತೆ. ಯಾಕೆಂದ್ರೆ ಗೊತ್ತಾಗಬಾರ್ದು ಅಂತ. ಬೇರೆ ಬೇರೆಯವರಿಗೆ ಬೇರೆ ಬೇರೆದಿರುತ್ತೆ. ಭಾರತದಲ್ಲಿಯೇ ಬೇರೆ ಬೇರೆ ಗಡಿಗಳುಂಟಲ್ಲ, ಶ್ರೀಲಂಕಾ ಆಚೆ ಗಡಿ ಉಂಟು, ಆಮೇಲೆ ಆಚೆ ಎರಡು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ, ಅದೇನು ಬದಲಾಗಿಲ್ಲ. ಅದರಿಂದಾಗಿ ಇವಾಗ ಅದು ಬಾಂಗ್ಲಾ ಆದರೂ ನಾನು ಪೂರ್ವ ಪಾಕಿಸ್ತಾನ ಅಂತಲೇ ಹೇಳೋದು. ಆ ಈಸ್ಟ್ ಪಾಕಿಸ್ತಾನ ಅಲ್ಲಿ ಎಲ್ಲ ಆಯಾ ಕಾಡಿನ ಬಣ್ಣಕ್ಕೆ ತಕ್ಕ ಸೈನಿಕರ ವೇಷ ಯೂನಿಫಾರ್ಮ್ ಇರುತ್ತೆ. ಆ ತರಹ ಲಂಕೆಯಲ್ಲಿ ಹನುಮಂತ ಓಡಾಡುವಾಗ ಹನುಮಂತನ ಮೈಬಣ್ಣ ಅದಕ್ಕೆ ತೋರದ ಹಾಗೆ, ಅದಕ್ಕೆ ಕಾಂಟ್ರಾಸ್ಟ್ ಆಗದ ಹಾಗೆ ಅವನು ತನ್ನ ಬಣ್ಣವನ್ನು ಇಟ್ಟುಕೊಂಡಿದ್ದ. ಅದರಿಂದಾಗಿ ಗೊತ್ತೇ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಹೇಳಿದ್ದು ಇಲ್ಲಿ ಪರ್ಣಘನೆ ಲಿನೀನಃ ಅಂತ. ಪರ್ಣ ಅಂದರೆ ಎಲೆ, ಘನ ಅಂದರೆ ಸಮೂಹ. ಪರ್ಣಘನೆ ನಿಲೀನಃ, ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಣ್ತಾನೆ ಇರಲಿಲ್ಲ, ಇದು ಹೀಗೊಬ್ಬ ಹೋಗ್ತಾ ಇದ್ದಾನೆ ಅಂತ. ಆ ತರಹ ಅವನ ಸಂಚಾರ ಇತ್ತು ಅನ್ನುವಲ್ಲಿಗೆ ಹದಿನಾಲ್ಕನೆಯ ಸರ್ಗ ಆಗಿದೆ. ಸವೀಕ್ಷಮಾಣಸ್ತತ್ರಸ್ಥೋ ವಾರ್ಯಮಾಣಶ್ಚ ಮೈಥಿಲೀಂ ಮಾರ್ಗಮಾಣಶ್ಚ ಮೈಥಿಲೀಂ ಅವೇಕ್ಷಮಾಣಶ್ಚ ಮಹೀಂ ಸರ್ವಾಂ ತಾಂ ಅನ್ವವೈಕ್ಷತಾಂ. ಅಲ್ಲೊಂದು ಜಾಗ ಸಖತ್ ಸ್ಪೆಷಲ್ ಆಗಿತ್ತು ಆ ಜಾಗ. ಅದು ದಿವ್ಯಗಂಧ ರಸೋಪೇತಂ, ಒಳ್ಳೆಯ ಕಂಪು ಬೀರ್ತಾ ಇತ್ತು, ಒಳ್ಳೆಯ ರಸ ಇತ್ತು, ಎಲ್ಲ ಕಡೆ ಸಮಲಂಕೃತವಾಗಿತ್ತು. ನಂದನ ಸಂಕಾಶಾಂ, ನಂದನ ಅನ್ನುವ ಉದ್ಯಾನದ ತರಹ ಇತ್ತು, ದೇವಲೋಕದ ಉದ್ಯಾನ ನಂದನ ಅನ್ನುವ ಉದ್ಯಾನದ ತರಹ ಇತ್ತು. ಹರ್ಮ್ಯ ಪ್ರಾಸಾದ ಸಂಬಾಧಾಂ, ಹರ್ಮ್ಯ ಅಂತ ಹೇಳಿದ್ರೆ ಮಹಡಿ ಮನೆ, ಪ್ರಾಸಾದ ಅಂದರೆ ಬಾಲ್ಕನಿ, ಅದರಿಂದ ಕೂಡಿ ಇತ್ತು. ಕೋಗಿಲೆಗಳ ಉಲಿ ಇತ್ತು, ಒಳ್ಳೆಯ ಆಸನ, ಬೇಕಾದಷ್ಟು ಮಂಚ ಮೊದಲಾದವುಗಳಿತ್ತು. ಅಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಅಲ್ಲೇ ಇದ್ದ ಮಂಚವನ್ನು ಹಾಸಿಕೊಂಡು ಕುಳಿತುಕೊಳ್ಳೋದು. ಅಲ್ಲಿ ಒಂದು ಜಾಗವನ್ನು ಅವನು ನೋಡಿದ. ಪುಷ್ಪರತ್ನ ಶತೈಶ್ಚಿತ್ರಂ ಪಂಚಮಂ ಸಾಗರಂ ತಥಾ ಸರ್ವರ್ತು ಪುಷ್ಪೈರ್ನಿಚಿತಂ ಪಾದಪೈರ್ ಮಧುಗಂಧಿಭಿ. ಆ ಉದ್ಯಾನ
ಒಳ್ಳೆಯ ಜೇನಿನ ಪರಿಮಳವನ್ನು ಹೊತ್ತು ತರ್ತಾ ಇತ್ತು. ಅಲ್ಲಿಂದ ನೋಡಿದಾಗ ಒಂದು ದೊಡ್ಡ ಪ್ರಸಾದ ಸಂಬಾಧಂ, ಒಂದು ದೊಡ್ಡ ಹಾಲು, ಆ ಥರದ್ದೊಂದನ್ನು ನೋಡಿದ. ಅಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದ. ಉಪವಾಸ ಕೃಶಾಂ ದೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದೌ ಚಂದ್ರರೇಖಾಮಿವಾಮಲಾಂ. ಶುಕ್ಲಪಕ್ಷದ ಆದಿಯಲ್ಲಿ ಚಂದ್ರನ ತೆಳುವಾದ ರೇಖೆಯೋ ಎಂಬಂತೆ ಇರುವ ಒಬ್ಬ ಹುಡುಗಿಯನ್ನು ನೋಡಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ನಾಳೆ ಲೈವ್ ಇರಲ್ಲ, ಲೈವ್ ಇಲ್ಲಿ ಬಂದರೆ ಇರುತ್ತೆ, ಅಲ್ಲಿ ಇರಲ್ಲ. ನಾಳೆ ಮಹಾಭಾರತ ಇರೋದಿಲ್ಲ. ನಾಡಿದ್ದಿಂದ ಮತ್ತೆ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು. ಬಂದ